ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಎಬಿಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆದರದ ಸ್ವಾಗತ ಮುದ್ದು ವಿದ್ಯಾರ್ಥಿಗಳೇ ಏಳನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳಿಗಾಗಿ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಶೇರ್ ಮಾಡಿದ್ದೇನೆ ಅದನ್ನು ನೋಡಿಕೊಳ್ಳಿ ಇವತ್ತಿನ ಈ ತರಗತಿಯಲ್ಲಿ ನಾವು ಅಧ್ಯಾಯ ಎಂಟು ಮಾರುತಗಳು ಬಿರುಗಾಳಿಗಳು ಮತ್ತು ಚಂಡಮಾರುತಗಳು ಈ ಒಂದು ಅಧ್ಯಾಯದ ಸಂಪೂರ್ಣ ಭಾಷಾಭ್ಯಾಸವನ್ನು ಇವತ್ತು ನಾವು ಚರ್ಚೆ ಮಾಡ್ತಾ ಸಾಗೋಣ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಮೊದಲ ಪ್ರಶ್ನೆಯನ್ನು ನೋಡುವಂತಹ ಸಮಯವಾಗಿದೆ ಕೆಳಕಂಡ ಹೇಳಿಕೆಗಳಲ್ಲಿ ಖಾಲಿ ಜಾಗಗಳನ್ನು ಬಿಟ್ಟು ಹೋದ ಪದಗಳನ್ನು ತುಂಬಿರಿ ಬೀಸುವ ಅಥವಾ ಚಲಿಸುವ ಮೊದಲೇ ಉತ್ತರವನ್ನು ತುಂಬಬೇಕು ಎರಡನೇದು ಅಸಮ ಮೂರನೆಯ ಉತ್ತರ ಬಿಸಿಯಾದ ತಂಪಾದ ನಾಲ್ಕನೇದು ಹೆಚ್ಚು ಕಡಿಮೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಮಾರುತದ ದಿಕ್ಕನ್ನು ಕಂಡುಹಿಡಿಯುವ ಎರಡು ಸಾಧನ ವಿಧಾನಗಳನ್ನು ಸೂಚಿಸಿರಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಮಾರುತಗಳು ಬೀಸುವ ದಿಕ್ಕನ್ನು ವಾಯು ವೇಗ ಮಾಪಕದಿಂದ ಅಳೆಯುವರು ಇದು ಗಾಳಿ ಬೀಸುವ ದಿಕ್ಕನ್ನು ತೋರಿಸುವುದರ ಜೊತೆಗೆ ವೇಗವನ್ನು ಸಹ ತೋರಿಸುತ್ತದೆ ಇಲ್ಲಿ ಮಾರುತಗಳ ವೇಗ ಅಳೆಯುವ ವಾಯು ವೇಗ ಮಾಪಕವನ್ನು ಇಲ್ಲಿ ಚಿತ್ರದಲ್ಲಿ ತೋರಿಸಲಾಗಿದೆ ಇನ್ನೊಂದು ವಿಧಾನ ಎಂದರೆ ತುಂಬ ಸರಳವಾದ ವಿಧಾನ ಆ ಸ್ಥಳದ ಎತ್ತರದ ಪ್ರದೇಶದಲ್ಲಿ ನಿಂತುಕೊಂಡು ಒಂದು ಹಿಡಿ ವನ ಮಣ್ಣನ್ನು ಗಾಳಿಯಲ್ಲಿ ನಿಧಾನವಾಗಿ ತೂರಿಬಿಟ್ಟಾಗ ಅದು ಗಾಳಿ ಬೀಸುವ ದಿಕ್ಕಿನಲ್ಲಿ ಚಲಿಸುತ್ತದೆ ಗಾಳಿಯು ಒತ್ತಡವನ್ನು ಉಂಟು ಮಾಡುತ್ತದೆ ಎಂದು ನಿಮ್ಮನ್ನು ಆಲೋಚಿಸುವಂತೆ ಮಾಡಿದ ಎರಡು ಅನುಭವಗಳನ್ನು ತಿಳಿಸಿ ಗಾಳಿಯು ಒತ್ತಡವನ್ನು ಉಂಟು ಮಾಡುತ್ತದೆ ಒಂದು ಬಲೂನ್ನಲ್ಲಿ ಗಾಳಿಯನ್ನು ತುಂಬಿದಾಗ ಅದು ಹೊರಗಿನ ಒತ್ತಡ ಜಾಸ್ತಿಯಾದಾಗ ಅಥವಾ ಬಲೂನ್ನಲ್ಲಿ ಹೆಚ್ಚಿನ ಗಾಳಿ ತುಂಬಿದಾಗ ಒಡೆದು ಹೋಗುತ್ತದೆ ಹೆಚ್ಚಾದ ಅಥವಾ ಜೋರಾಗಿ ಗಾಳಿ ಬೀಸುವಾಗ ಎತ್ತರದಲ್ಲಿ ಕಟ್ಟಿದ ಬ್ಯಾನರ್ಗಳು ಹರಿದು ಹೋಗುತ್ತವೆ ಸಹ ಗಾಳಿಯು ಒತ್ತಡವನ್ನು ಉಂಟು ಮಾಡುತ್ತದೆ ಎಂದು ತಿಳಿಸುತ್ತದೆ ನೀವು ಒಂದು ಮನೆಯನ್ನು ಕೊಂಡುಕೊಳ್ಳಬೇಕೆಂದು ವಿವರಿಸಿರಿ ವಾತಾಯನ ಕಿಂಡಿಗಳಲ್ಲದೆ ಕಿಟಕಿಗಳು ಮಾತ್ರ ಇರುವ ಮನೆಯನ್ನು ಕೊಂಡುಕೊಳ್ಳುವಿರಾ ನಿಮ್ಮ ಉತ್ತರವನ್ನು ತಿಳಿಸಿ ಇಲ್ಲ ಏಕೆಂದರೆ ಬಿಸಿ ಗಾಳಿಯು ಯಾವಾಗಲೂ ಮೇಲಿರುತ್ತದೆ ಅದು ಹೊರಹೋಗಲು ವಾತಾಯನ ಕಿಂಡಿಗಳ ಮೂಲಕ ಮಾತ್ರ ಸಾಧ್ಯ ವಾತಾಯನ ಕಿಂಡಿಗಳ ಇಲ್ಲದಿದ್ದರೆ ಕಿಟಕಿಯ ಮೂಲಕ ಬರುವ ಗಾಳಿಯು ತಂಗಾಳಿಯು ಬಿಸಿಯಾಗುತ್ತದೆ ತಂಗಾಳಿಯ ಬದಲು ಕಿಟಕಿಗಳ ಅವಶ್ಯಕತೆ ಇರುವಂತೆ ಬಿಸಿಗಾಳಿ ಹೊರಹೋಗಲು ವಾತಾಯನ ಕಿಂಡಿಗಳು ಅಗತ್ಯವಾಗಿರಬೇಕು ತೂಗು ಹಾಕುವ ಬ್ಯಾನರ್ ಮತ್ತು ಫಲಕಗಳಲ್ಲಿ ರಂಧ್ರಗಳನ್ನು ಮಾಡಲು ಕಾರಣವೇನು ಗಾಳಿಯು ಒತ್ತಡವನ್ನು ಉಂಟು ಮಾಡುತ್ತದೆ ಎಂಬುದನ್ನು ಗೊತ್ತಾಗಿದೆ ಮೇಲೆ ತೂಗು ಹಾಕುವ ಬ್ಯಾನರ್ ಮತ್ತು ಫಲಕಗಳಲ್ಲಿ ರಂಧ್ರಗಳನ್ನು ಮಾಡದಿದ್ದರೆ ಅವುಗಳ ಮೂಲಕ ಗಾಳಿಯು ಸರಾಗವಾಗಿ ಹಾದು ಹೋಗುವುದರಿಂದ ಒತ್ತಡವನ್ನು ಹೆಚ್ಚಾಗಿ ಮಾಡುವುದಿಲ್ಲ ಇದರಿಂದ ಬ್ಯಾನರ್ ಮತ್ತು ಫಲಕಗಳು ಸುರಕ್ಷಿತವಾಗಿರುವವು ಚಂಡಮಾರುತವು ನಿಮ್ಮ ಹಳ್ಳಿ ನಗರವನ್ನು ಸಮೀಪಿಸುವಾಗ ನಿಮ್ಮ ನೆರೆಹೊರೆಯವರಿಗೆ ನೀವು ಹೇಗೆ ಸಹಾಯ ಮಾಡುವಿರಿ ಚಂಡಮಾರುತವು ನಾವು ವಾಸಿಸುವ ಪ್ರದೇಶಕ್ಕೆ ಬಿಸುತ್ತದೆ ಎಂಬುದನ್ನು ಮುನ್ಸೂಚನೆ ತಿಳಿದ ತಕ್ಷಣ ನಾವು ನಮ್ಮ ನೆರೆಹೊರೆಗೆ ಮಾಡಬಹುದಾದ ಸಹಾಯಗಳು ಅವರಲ್ಲಿರುವ ಜೀವನ ಅವಶ್ಯಕ ವಸ್ತುಗಳನ್ನು ಸಾಕುಪ್ರಾಣಿಗಳನ್ನು ವಾಹನಗಳನ್ನು ಸುರಕ್ಷಿತವಾದ ಜಾಗಕ್ಕೆ ವರ್ಗಾಯಿಸಲು ಸಹಕಾರ ನೀಡುವುದು ಪರಿಹಾರ ಅಥವಾ ಸುರಕ್ಷಿತ ಪಡೆಯುವವರು ಸಹಾಯ ಮಾಡಲು ಬಂದಾಗ ಅವರಿಗೆ ಅನುಚಿತವಾದ ಬೇಡಿಕೆಗಳನ್ನು ಮಾಡಿಕೊಡಲು ಒತ್ತಾಯಿಸುವುದಿಲ್ಲ ಪ್ರವಾಹದ ನೀರು ನಿಂತಾಗ ಜಾಗದಲ್ಲಿರುವ ರಸ್ತೆಗಳ ಮೇಲೆ ವಾಹನ ಚಲಾಯಿಸುವುದನ್ನು ತಡೆಗಟ್ಟುವುದು ಆ ನೀರನ್ನು ಕುಡಿಯದಂತೆ ನೋಡಿಕೊಳ್ಳುವುದು ಅಂತಹ ಸಮಯದಲ್ಲಿ ಯಾವುದೇ ವಿದ್ಯುತ್ ಉಪಕರಣಗಳಾಗಲಿ ಸ್ವಿಚ್ಗಳಾಗಲಿ ಕಂಬಗಳನ್ನು ಆಗಲಿ ಮುಟ್ಟದಂತೆ ತಾಕೀತು ಮಾಡುವುದು ಇತ್ಯಾದಿ ಚಂಡಮಾರುತ ಉಂಟು ಮಾಡುವ ಸನ್ನಿವೇಶವನ್ನು ನಿರ್ವಹಿಸಲು ಯಾವ ಪೂರ್ವ ಯೋಜನೆ ಅಗತ್ಯವಾಗಿದೆ ಚಂಡಮಾರುತವು ಉಂಟು ಮಾಡುವ ಸನ್ನಿವೇಶವನ್ನು ನಿರ್ವಹಿಸಲು ಯೋಜಿತವಾದ ಪೂರ್ವ ಯೋಜನೆ ಅಗತ್ಯವಿದೆ ಅವು ಯಾವುವು ಎಂದರೆ ಸರ್ಕಾರದ ಕಡೆಯಿಂದ ಶೀಘ್ರವಾಗಿ ಮುನ್ನೆಚ್ಚರಿಕೆಯನ್ನು ಸರ್ಕಾರಿ ಕಚೇರಿಗಳಿಗೆ ಬಂದರುಗಳಿಗೆ ಮೀನುಗಾರರಿಗೆ ಹಡಗಿನ ಅಧಿಕಾರಿಗಳು ಮತ್ತು ಕೆಲಸಗಾರರಿಗೆ ಮತ್ತು ಸಾರ್ವಜನಿಕರಿಗೆ ನೀಡಬೇಕು ಎಲ್ಲೆಲ್ಲಿ ಚಂಡಮಾರುತಗಳು ಬೀಸಬಹುದು ಎಂದು ಮೊದಲೇ ತಿಳಿದುಕೊಂಡು ಅಂತಹ ಸ್ಥಳಗಳ ಜನರಿಗೆ ಆವಾಸವನ್ನು ಕಲ್ಪಿಸಲು ಅಗತ್ಯವಾದ ಸ್ಥಳಗಳನ್ನು ಸಿದ್ಧಪಡಿಸಬೇಕು ಮತ್ತು ಅಲ್ಲಿಗೆ ಜನರನ್ನು ಶೀಘ್ರವಾಗಿ ರವಾನಿಸಲು ವಾಹನಗಳ ಸಿದ್ಧತೆಯನ್ನು ಮಾಡಿಕೊಂಡಿರಬೇಕು ಸಾರ್ವಜನಿಕರ ಕಡೆಯಿಂದ ಅಗತ್ಯವಾದ ತುರ್ತು ಪರಿಸ್ಥಿತಿಗಳ ಸೇವೆಗಾದ ಪೊಲೀಸ್ ಅಗ್ನಿಶಾಮಕ ದಳ ಮತ್ತು ವೈದ್ಯಕೀಯ ಸೇವೆಗಳ ಫೋನ್ ನಂಬರ್ಗಳನ್ನು ಸಿದ್ಧವಾಗಿ ಇಟ್ಟುಕೊಂಡಿರಬೇಕು
ಸುರಕ್ಷಿತವಾದ ಸ್ಥಳಗಳಿಗೆ ತೆಗೆದುಕೊಂಡು ಹೋಗಬೇಕಾದ ಅವಶ್ಯಕ ವಸ್ತುಗಳನ್ನು ಸಾಕುಪ್ರಾಣಿಗಳನ್ನು ವಾಹನಗಳನ್ನು ಹೆಸರು ಸಿದ್ಧತೆ ಮಾಡಿಕೊಂಡಿರಬೇಕು. ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳವು ಚಂಡಮಾರುತದ ಪರಿಣಾಮಕ್ಕೆ ತುತ್ತಾಗುವ ಸಾಧ್ಯತೆ ಇಲ್ಲ. ಅಮೃತಸರ. ಕೆಳಗೆ ನೀಡಿರುವ ಯಾವ ಹೇಳಿಕೆ ಸರಿಯಾಗಿದೆ? ಚಳಿಗಾಲದಲ್ಲಿ ಮಾರುತಗಳು ಭೂಮಿಯಿಂದ ಸಮುದ್ರದ ಕಡೆಗೆ ಬೀಸುತ್ತವೆ. ಸೊ ಮತ್ತು ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ತಾ ಧನ್ಯವಾದಗಳು.